ಉರಿ ಬಿಸಿಲಿನ ತಾಪಕ್ಕೆ ಹೈರಾಣಾದ ಗಣಿನಾಡಿನ ಜನ. ಬಳ್ಳಾರಿಯಲ್ಲಿ ದಾಖಲಾಯಿತು 41 ಡಿಗ್ರಿ ಸೆಲ್ಸಿಯಸ್ ತಾಪಮಾನ. ಬಿಸಿಲಿನ ದಗೆ ತಾಳಲಾರದೆ ತಂಪು ಪಾನೀಯಗಳ ಮೊರೆ ಹೋದ ಜನ. ಹೌದು, ಗಣಿನಾಡು ಬಳ್ಳಾರಿಯಲ್ಲಿ ಬಿಸಿಲಿನ ಉರಿ ಜೋರಾಗಿದೆ. ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ ಮಾರ್ಚ್ ಅಂತ್ಯದಲ್ಲಿ ಅತಿ ಹೆಚ್ಚು ತಾಪಮಾನ ದಾಖಲಾಗಿದ್ದು ಜನ ಆತಂಕ ಪಡುತ್ತಿದ್ದಾರೆ. ಬಳ್ಳಾರಿಯಲ್ಲಿ ಕಳೆದ 3-4 ದಿನದಿಂದ ಬಿಸಿಲಿನ ತಾಪ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ. ಹವಾಮಾನ ಇಲಾಖೆ ನೀಡಿರುವ ವರದಿ ಪ್ರಕಾರ ಬಳ್ಳಾರಿಯಲ್ಲಿ ಸದ್ಯ 38-41 ಡಿಗ್ರಿ ಸೆಲ್ಸಿಯಸ್ ವರೆಗೆ ತಾಪಮಾನ ದಾಖಲಾಗುತ್ತಿದ್ದು ಬಿಸಿಲಿನ ದಗೆಯಿಂದ ತಪ್ಪಿಸಿಕೊಳ್ಳಲು ಜನ ಪರದಾಡುತ್ತಿದ್ದಾರೆ. ಮನೆಯಿಂದ ಹೊರಬರಲು ಕೈಯಲ್ಲಿ ಛತ್ರಿ, ಮುಖಕ್ಕೆ ಮಾಸ್ಕ್, ತಲೆ ಮೇಲೆ ಟವಲ್ ಹಾಕಿಕೊಂಡು ಹೊರಬರುತ್ತಿದ್ದಾರೆ. ಮಾರ್ಚ್ ತಿಂಗಳಲ್ಲೇ ಇಷ್ಟೊಂದು ತಾಪಮಾನ ದಾಖಲಾದರೆ ಏಪ್ರಿಲ್ ತಿಂಗಳಲ್ಲಿ ಗತಿಯೇನು ಎನ್ನುವ ಆತಂಕದಲ್ಲಿದ್ದಾರೆ. ಈ ಕುರಿತು ಸ್ಥಳೀಯರಾದ ಅಶೋಕ್ ಹೇಳಿದ್ದು ಹೀಗೆ. ಚಿಕ್ಕ ಮಕ್ಕಳು ಮತ್ತು ಮುದುಕರು, ವಯಸ್ಕರು ಅವರೆಲ್ಲ ತಡಿಬೇಕಂದ್ರೆ ಭಾಳ ಹಣ್ಣು, ಇದು ಎಳ್ಳೀರು ಅಂತ ಕೊಡಲೇಬೇಕಾಗುತ್ತೆ. ಆಮೇಲೆ ಈ ಸರ್ಕಾರದವರು ಸ್ವಲ್ಪ ಪ್ರತಿಯೊಂದು ಸರ್ಕಲಲ್ಲಿ ನೀರಿನ ವ್ಯವಸ್ಥೆ ಏನಾದ್ರು ಮಾಡಲೇಬೇಕಾಗುತ್ತೆ ಸರ್. ಸ್ವಲ್ಪ ಗಡಿಯ ನೀರು ಆ ಥರ ಇಟ್ಟರೇನೆ ಚೆನ್ನಾಗಿರುತ್ತೆ. ಇನ್ನು ಬಿಸಿಲಿನ ತಾಪದಿಂದ ಒದ್ದಾಡುತ್ತಿರುವ ಜನ ಡಿಹೈಡ್ರೇಷನ್ ಸೇರಿದಂತೆ ವಿವಿಧ ಚರ್ಮ ರೋಗಗಳಿಂದ ಬಳಲುವಂತಾಗಿದೆ. ಅದರಲ್ಲೂ ಚಿಕ್ಕ ಮಕ್ಕಳಲ್ಲಿ ಬೆವರಿನಿಂದ ವಿವಿಧ ಚರ್ಮ ರೋಗಗಳು ಹೆಚ್ಚುತ್ತಿದ್ದು ವಯೋವೃದ್ಧರ ಸಂಕಷ್ಟ ಯಾರಿಗೂ ಬೇಡ ಎನ್ನುವಂತಾಗಿದೆ. ಹೀಗಾಗಿ ಆರೋಗ್ಯ ಇಲಾಖೆ ಕೂಡ ಬಿಸಿಲಿನಿಂದ ರಕ್ಷಣೆ ಮಾಡಿಕೊಳ್ಳುವಂತೆ ಸೂಚನೆ ನೀಡುತ್ತಿದ್ದು ಹೆಚ್ಚಿನ ಪ್ರಮಾಣದಲ್ಲಿ ನೀರು ಮತ್ತು ಗ್ಲುಕೋಸ್ ಸೇವನೆ ಮಾಡುವಂತೆ ಎಚ್ಚರಿಸುತ್ತಿದೆ. ಜೊತೆಗೆ ಬಿಸಿಲಿನ ದಗೆ ಕಡಿಮೆ ಮಾಡಿಕೊಳ್ಳಲು ಹಣ್ಣಿನ ಜ್ಯೂಸ್ ಸೇವನೆಗೂ ಸೂಚಿಸಲಾಗುತ್ತಿದೆ. ಇದರಿಂದ ಜ್ಯೂಸ್ ಅಂಗಡಿಗಳಲ್ಲಿ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಜ್ಯೂಸ್ ಖರೀದಿಸುತ್ತಿದ್ದು ಹಣ್ಣಿನ ವ್ಯಾಪಾರಿ ಅಂಬಣ್ಣ ಹೇಳಿದ್ದು ಹೀಗೆ. ಫುಲ್ ಬಿಸಿಲು ಇಲ್ಲೆಲ್ಲ ಬಳ್ಳಾರಿಯಾಗ, ಅಸಲು ಹೊರಗಡೆ ಬರೋಕ್ಕಾಗೋದಲ್ಲ, ಭಾಳ ಬಿಸಿಲು ಬರ್ತದೆ, ವ್ಯಾಪಾರ ಆಗ್ತದೆ, ಆದರೂ ಮಾಲುಗಳು ಚೆನ್ನಾಗಿರೋಕ್ಕಲ್ಲ ಅಲ್ಲಿ ಬಿಸಿಲಿಗೆಲ್ಲ. ಒಂದೊಂದು ಸತಿ ಆಗ್ತದೆ, ಒಂದೊಂದು ಸತಿ ಆಗೋಲ್ಲ. ಮಾಲು ಚೆನ್ನಾಗಿದ್ದರೆ ಒಂದು ಚೆನ್ನಾಗಿರೋಂಗಿಲ್ಲ. ಹಂಗೆಲ್ಲ ರೇಟ್ ಜಾ ಭಾಳ ಜಾಸ್ತಿ ಸರ್. 20 ರೂಪಾಯಿ ಪ್ಲೇಟ್ ಮಾಡಿದ್ರೂ ಉಳಿತಾಯ ಇಲ್ಲ, ಅವ್ರಿಗೆ ತಿಂಬರಿಗೆ ಬೇಕಲ್ಪ, ಚೆನ್ನಾಗಿ ಕೊಟ್ಟರು ಕೂಡ ಯಾಕಂದ್ರೆ ಸರಿಯಾಗಿಲ್ಲ ಮಾಲು. ಒಂದೊಂದು ಸಲ ಬೇಸಿ ಇರ್ತದೆ, ರೇಟ್ಗಳು ಜಂಪ್ ಇರ್ತದೆ. ಸಣ್ಣ ಕೊಟ್ಟರೆ ಈ ಬಿಸಿಲಿಗೆಲ್ಲ ಸಡ ಬಡ ಬೈತೆ. ಭಾಳ ಜನ ಬರಲ್ಲ ಸರ್, ಬಳ್ಳಾರಿಗೆ ಏನು ತಡ್ಕೊಂತಾರ ಇನ್ನು ಇಲ್ಲಿಗೈತೆ, ಬೇರೆ ಕಡೆ ಆದರೆ ಹಿಂಗೆ ಓಡಾಡೋದಲ್ಲಿ ಕೂಡ. ಒಟ್ಟಿನಲ್ಲಿ ಗಣಿನಾಡು ಬಳ್ಳಾರಿಯಲ್ಲಿ ಬಿಸಿಲಿನ ತಾಪಮಾನ ದಿನೇ ದಿನೇ ಏರಿಕೆಯಾಗುತ್ತಿದ್ದು ಜನ ಹೈರಾಣಾಗಿ ಹೋಗಿದ್ದಾರೆ. ಹೀಗಾಗಿ ಬಿಸಿಲಿನ ತಾಪದಿಂದ ಸುರಕ್ಷಿತವಾಗಿರಬೇಕು ಅಂತ ಆರೋಗ್ಯ ಇಲಾಖೆ ಕೂಡ ಸೂಚನೆ ನೀಡುತ್ತಿದ್ದು ಜನ ಕೂಡ ಬಿಸಿಲಿನಲ್ಲಿ ಜಾಗೃತಿ ವಹಿಸಬೇಕಿದೆ.